ಇವ ನೋಡ್ರಿ ಬೆಳಿಗ್ಗೆದ್ದು ಲಗು ಲಗು ಅಡುಗೆ ಮಾಡ್ಕೊಳತ್ತೀನಿ ರೀ, ಅಲ್ಲಿ ಅಂಗಡಿ ಕಡೆ ಹೋದ್ರ ಆತಂಥೇಳಿ ಅವಾಗ ಮತ್ತೆ ಈಗ ನಳ ಬಂದುಬಿಟ್ಟತ್ರಿಪ್ಪ, ಅದಕ್ಕೆ ಸ್ವಲ್ಪ ನೀರು ತುಂಬಿ ಮತ್ತು ಅರಿವೆ ಅದಾವು ಒಗದು ಹಾಕಿ ಹೋದ್ರ ಅಂತಂಥೇಳಿ ಮಾಡಿದೆ. ನಾಳೆ ಬರ್ತಾವ ಅಂತ ಮಾಡಿದ್ದೆ ರೀ ನಳ, ಇವು ಇವತ್ತ ಬಂದುಬಿಟ್ಟಾರೆ ಬೆಳಿಗ್ಗೆ. ಏನು ತುಂಬ ಏನು ಭಾಳ ಇಲ್ಲರಿ, ಸ್ವಲ್ಪ ಸ್ವಲ್ಪ ಅದಾವು. ನಿನ್ನ ಇಲ್ಲಿ ಮೊನ್ನೆ ಹರಿಬಿಟ್ಟತ್ತೆ ನಳ, ಸ್ವಲ್ಪ ತುಂಬಿ ಹೋಗ್ಬಿಡ್ತೀನಿ ರೀ. ಮತ್ತು ಯಾವಾಗ ಹೋಗ್ತೈತೆ ಗೊತ್ತಿಲ್ಲ ನಳ, ಅದಕ್ಕೆ ಲಗು ಲಗು ತುಂಬಿ ಹೋಗ್ಬಿಡೋಣ. ಮಮ್ಮಿ ಬೆಳಗ್ಗೆ ಬೆಳಗ್ಗೆ ಏನಿದೆ ಕೆಲಸ ಚಾಲು ಮಾಡಿಬಿಟ್ಟೆ ಅಲ್ಲಿ ನಿನ್ನ. ಹೌದಾ, ನೀ ತುಂಬಾ ಚೇನ್ ಮಮ್ಮಿ. ದಾದಿ ಅಂಗಡಿಗೆ ಹೋಗೋದಿಲ್ಲ ಮತ್ತೆ ಇವತ್ತ. ಹ್ಮ್, ಕಾರ್ಟೂನ್ ನೋಡ ಮಾಡ್ಬೇಕನ? ಹ್ಮ್, ಹೌದೇನ ಅಂಗಡಿ ಒಳಗ? ನಾನು ಅಂಗಡಿಯಾಗ ಇರ್ತೇನೆ ನಾಳೆ ಮತ್ತೆ. ಏನ ನೋ, ಮತ್ತೆ ನನಗೆ ಅಲ್ಲಿ ಬಜ್ಜಾರ್ ಬರ್ತಿತ್ತು ಆ ಕುಂತು ಕುಂತು ನನಗೆ ನೋಡಿದಂದ್ರೆ ರೋಡ್ ದಾಟಾಗ ಬರೋದಿಲ್ಲ ಮಮ್ಮಿ. ನನಗೆ ಐತಲ್ಲ, ನೀ ಕರಾಗ ಬಂದಿದ್ದಿಲ್ಲಲ್ಲ, ನಾನು ಅವಾಗ ರೋಡ್ ದಾಟಿದ್ದೆ ಗಾಡಿ ನೋಡಿ. ಮಮ್ಮಿ ದೀದಿ ಐತಲ್ಲ ಸ್ಕೂಲಿಗೆ ಬಿಡ್ತಾರಲ್ಲ ಅವಾಗ, ದೀದಿ ದಿನಾಲು ಕರ್ಕೊಂಡು ಬರ್ತಾಳೆ ನನಗೆ ಪಾಪ. ಮಮ್ಮಿ ದೀದಿ ಅಲ್ಲಿ ಯಾಕಲ್ಲ ಮಮ್ಮಿ? ಅಯ್ಯ ಐಶಲ್ ಮಮ್ಮಿ, ಅವ್ರದ್ದು ಛೋಟ ಅಂಗಡಿ ಐತಿ ಮಮ್ಮಿ. ಅಯ್ಯ ಸ್ವಲ್ಪ ಸ್ವಲ್ಪ ಬರ್ತಾ, ನಮ್ಮ ಬಳ ಅಂಗಡಿ ಐತಿಲ್ಲ ಜಗ್ಗಷ್ಟು ಬರ್ತಾರೆ ಹೌದಿಲ್ಲ. ಇವ ನೋಡ್ರಿ ನಳದ್ದೆಲ್ಲ ಕೆಲಸ ಮುಗೀತ್ರಿ, ಇವಾಗ ಟೈಮ್ ಆಗಲಿ 1 ಗಂಟೆ ಆತ್ರಿ. ಈಗ ಹೋಗೋಣ್ರಿ ಅಂಗಡಿ ಕಡೆ, ಹೋಗಿ ಏನೇನು ಮಾಡತ್ತಾರ ಏನೇನಿಲ್ಲ. ಇವತ್ತಂತೂ ಮಳೆ ಬಿಟ್ಟ ಇಲ್ತಿಪ್ಪ, ಹಂಗೆ ಚಲುವ ಆಗ್ಬಿಟ್ಟತ್ರಿ. ಮಳೆ ಬಂದರೆ ಏನ್ರಿ, ಸ್ವಲ್ಪ ಕುಂದ್ರಕ್ಕದೆಲ್ಲ ಕರೆಕ್ಟ್ ಐತ್ರಿ, ಮ್ಯಾಲೆ ತಡ್ಪತ್ರನ ಸ್ವಲ್ಪ ಸರಿ ಹಾಕಿಲ್ಲ, ಅದು ಗಾಳಿ ಬಂದಂದ್ರೆ ಹರಡಾಗತ್ತಿ ಬಿಡ್ತೈತ್ರಿ. ನೋಡೋಣ್ರಿ ಅಲ್ಲಿ ಅಂಗಡಿ ಕಡೆ ಹೋಗಿ ಏನೇನಾಗತ್ತೆ ಏನೇನಿಲ್ಲ ಅಂತೇಳಿ. ತಮ್ಮನಂತರ ಪಪ್ಪೋರ್ ಮನೆಗೆ ಹೋಗ್ಯಾಳ್ರಿ, ಈಗ ನಾವು ಫೋನ್ ಹಚ್ಚಿದ್ರೆ ಅಲ್ಲಿ ಬರ್ತಾಳ್ರಿ ಆಕೆ ರಸ್ತೆದಾಗ, ಆಕಿನ ಕರ್ಕೊಂಡು ಹೋಗ್ತೀವ್ರಿ. ಈಗ ನೋಡ್ರಿ ನಾವು ತಮ್ಮನ ಕರ್ಕೊಂಡು ಹೋಗಕ್ಕೆ ಇಲ್ಲೇ ಬಂದ್ಬಿಟ್ಟಿವ್ರಿಪ್ಪ, ಅದ ಕರ್ಕೊಂಡು ಹೊಂಟಿ ನೋಡ್ರಿ ಆಕಿನ. ಸುಲ್ತಾನ ಬಂತ್ರಿ? ಏ ಸುಲ್ತಾನೆ, ಎಲ್ಲೋಗಿದ್ದಿ? ಎಲ್ಲೋಗಿದ್ದೆ? ಹೌದಾ, ಹಿಂಗೆ ರೆಡಿಯಾಗಿ? ಹ್ಮ್, ಆತ ಹೋಗು ಬರ್ತೇನೆ. ಈಗಂತ ನೋಡ್ರಿ ನಾವು ಅಂಗಡಿ ಕಡೆ ಬಂದಿವ್ರಿ. ನಾವು ಬಂದು ಅಂಗಡಿ ಒಳಗೆ ಕುಂದ್ರದ್ಕೊ ಮಳೆ ಜೋರ ಆತ ಸನಿಯ, ಮಳೆ ಏನು ಹತ್ತೆ ಬಿಡತ್ತಲ್ಲ. ಹರ್ಷ ಎಷ್ಟು ಮಾಡ್ರಿ ವ್ಯಾಪಾರ ಈ ಕುಂತೆ ದಾದಿ ಮೇಲೆ ಗಾರ ದಾದಿ ಮೇಲೆ ಗಾರ ನೋಡ್ರಿ ಫ್ರೆಂಡ್ಸ್, ಮಳೆ ಎಷ್ಟು ಜೋರ ಐತೆ ಹೋಗ್ರಿ. ಏನಮ್ಮ ಸ್ವಚ್ಛ ಮಾಡತ್ತೇನಿ ಅಂಗಡಿ? ಮಳೆ ಬಂದ್ರೆ ಇಷ್ಟ ಆಗೋದು ನೋಡಿ ಎಲ್ಲ. ಅದು ಹೌದ, ಮಳೆ ಸ್ಟಾಪ್ ಆತ. ಹೌದ, ಬೆಳಗ್ಲಿಂತ ಮಳೆ ಐತಿ ಐತಿ ಇವತ್ತೆ. ಏನು ಮಾಡಕ್ಕೆ ಬರಂಗಿಲ್ಲ, ಮೊಹರಂ ಬರಾಕತ್ತೆ ಈಗ ಮಳೆ ಒಳಗೆ 4 ವರ್ಷ ಆತೆ. ಬರ್ಲಿ ಬರ್ಲಿ. ಮುನ್ನ ಎಷ್ಟು ಮಾಡುದ ವ್ಯಾಪಾರ? ಚೇಂಜ್ ಇಸ್ಕೊಂಡ್ಬಂದೆ. ನೀ ಎಣಸ ನೋಡಿದ್ರ ಮುನ್ನಾನ ವ್ಯಾಪಾರ ಮಾಡೋಣ ಅನ್ಸಕತ್ತೈತಿ. ಏ ಚೇಂಜ್ ಇಸ್ಕೊಂಡ್ ಬಂದ ತಗೋರಿ. ಅಮ್ಮ ಎಷ್ಟು ಕೊಡಿದ್ರ ಅಷ್ಟು ತಗೊಂಡ್ಬಂದ್ರ ಅದೆಲ್ಲ ಮುನ್ನ. ಇವೇನು ಮತ್ತೆ ಸಕ್ಕರೆ ಪ್ಯಾಕೆಟ್ ಅಂದ್ರೆ ಇದು ಮಕ್ತುಂ ಸಕ್ಕರೆ ಅಲ್ಲಿ ಹುಲ್ಲು ಇದೆ. ಇಪ್ಪತ್ತು ರೂಪಾಯಿ ಪ್ಯಾಕೆಟ್ನೇ ಇವು ಅಂದ್ರೂ ಇಂಥ ಸಕ್ರಿಯವಾದ ಭಾಳ ಕಡಿಮೆ ಈಗ. ಅಂದ್ರೆ ಬಂದ ಗಿರಾಕಿ ವಾಪಸ್ ಕಳ್ಸಂಗಿಲ್ಲ ನಾವು. ಸಕ್ಕರೆ ಕೇಳಿ, ಚಾ ಪುಡಿ ಕೇಳಿ. ಎಂತಮ್ಮ ಕೂಡ ಮಾಡಾಕತ್ತಾರ್ರಿ, ಯಾಕಂದ್ರೆ ಸಂಜೆ ಮುಂದೆ ಹೆಂಗೆ ಹಾಕತ್ತೆ ಹಂಗಂಗೆ ಗಿರಾಕಿ ಬರ್ತಾವ್ರಿ. ಇವತ್ತು ಎಷ್ಟು ದಿನದಾರ ಹಾಕಾರಮ್ಮ ಪಕ್ಕೀರ್ರಿ? 3 ದಿನದಾರ ಹಾಕಾರನ್ರಿ? ಹ್ಞೂ, ನಮ್ಮ ಹುಡುಗರು ಇವತ್ತೇನ್ರಿ ಆಗದ 4 ದಿನದಾರ ಹೋದಿಲ್ರಿ? ಹಾಂ ಹಾಂ. ತಮ್ಮನ್ನ
ಏನ್ ನಿಂದು ವ್ಯಾಪಾರ ಜೋರ್ ನಡ್ದತಿ? ನಿಮ್ದು ದೀದಿದೆ? ಹೌದ್ರಿಪ್ಪ, ಇವ್ರಿಬ್ರದ ನೋಡ್ರಿ ಅಂಗಡಿ. ಐದ್ರಾಮ್ ಮೂರ್ ಕೂಡ್ಸಿದ್ರ ಎಂಟು. ತಮನ ಸುಮ್ನ ಹಂಗ ಎಲ್ಲಿ ಆಗೈತಿ ಸನಿ ವ್ಯಾಪಾರ ಗಾಡಿ ಒಳಗನ ಈ ಸಂಜಿಲಿಂತ್ರ ಮತ್ತೆ ಚಲೋ ಆಕತ್ತವ್ರಿ. ಇನ್ನೊಂದು ಸ್ವಲ್ಪ ಇವನು ಹೂ ತಗೊಂಬಂದು ಇಟ್ಕೋಬೇಕಿಲ್ಲ ಇವನ್ನ ಸಾಕನ ಪುಡ ಅದಾವಲ್ಲ ಅದಾವಳ. ಈ ಸಕ್ಕರೆನ ಐತಿ, ನಿಂಬೆ ಹಣ್ಣು ಅದಾವ. ಮಳೆ ಒಂದು ಬರಬಾರ್ದು ನೋಡುವ, ಮಳೆ ಒಂದು ಬರಲಿಲ್ಲ ಅಂದ್ರೆ ಮಸ್ತ್ ಆಕತಿ ವ್ಯಾಪಾರ. ಬರ್ರಿ ಫ್ರೆಂಡ್ಸ, ನಮ್ಮ ತಮ್ಮನ ಅಂಗಡಿ ತಗೊಳ್ರಿ. ತಮ್ಮನ ಅಂಗಡಿ ಒಳಗೆ ಪಡ ಪಡ ಬಂದು ಸಕ್ಕರೆ ತಗೋರಿ. ಈಗ ತಮ್ಮನ ವ್ಯಾಪಾರ ಮಾಡಕ್ಕೆ ನಿಂತಾಳ, ಎಲ್ಲ ಎಲ್ಲಿ ಖಾಲಿ ಮಾಡ್ತಾವ ಅನ್ನಾಗ ಹೋದಿಲ್ಲ. ತಮ್ಮನ ತಮ್ಮನ ಅಲ್ಲಿಂದ ರೀಲ್ ಬಂದೆ ಈಗ ಮತ್ತೆ ನೀನು ಹೌದನ್ ಕಟ್ಟಿ ಚುಚ್ಚಬಾರ್ದಾಗಿತ್ತು. ಈಗ ಮೆತ್ತಗಾಕವ ಅದ್ರೊಳಗೆ ರೆಡಿ ಆದ್ರೆ ಅದು ಹಾರ ತೋರಿಸ ನೋಡೋಣ ಹೆಂಗಾತ. ಸುಲ್ತಾನ ಕುಂದ್ರಬಾ ಕುಂದ್ರಬಾ ಮುನ್ನ ನೋಡಿಲ್ಲ ಹೆಂಗ್ ಕುಂತಾನ ಪಾಪ. ಎತ್ತ ನೋಡೋಣ ಅದನ್ನ. ಹಾ ನೋಡ್ರಿ, ನೋಡಮ್ಮ ಚಂದ ಅಲ್ಲಿಲ್ರಿ ಮತ್ರಿ ಅಮ್ಮ ನೋಡ್ರಿ ಮಾಲಿ ಹೆಂಗ್ ಮಾಡ್ಯಾರ್ರಿ ಎಷ್ಟ ಅಮ್ಮ ಮಾಲಿ? ಅಮ್ಮನ ಮಾಲಿ ನಂಬರ್ ಒನ್, ನಂಬರ್ ಒನ್ ಮಾಲಿ ಏನ್ರಿ ಅವ. ಈಗ ನೋಡ್ರಿಪ್ಪ ಇಲ್ಲಿ ಬೆಳಿಗ್ಗೆ ಗಿರಾಕಿ ಬಂದವ್ರಿ, ಅಮ್ಮ ಬಿಚ್ಚಿ ಕೊಡಕತ್ತಾರ್ರಿ. ಹಸಿರುಗಳು ಇಷ್ಟು ತಗೊಂಬಂದಾರ್ರಿ, ಇಲ್ಲಿ ಇಡಿಸ್ಕೊಂಡನು ಹೋಗ್ತಾರ್ರಿ. ಇಲ್ಲಿ ಬಿಪಾತಿ ಮಗ ಬಂದಾರ ರೀ, ಬಳಿ ಇಡಿಸ್ಕೊಂಡು ಹೋಗ್ತಾರ್ರಿ. ಇಷ್ಟಕ್ಕೊಂದು ತಗೊಂಬಂದಾರ ನೋಡ್ರಿ ಅಮ್ಮ. ಇಲ್ಲಿ ಹಸಿರು ಬಳಿನ ಮೇನ್ ಇಂಪಾರ್ಟೆಂಟ್ ರೀ, ಅದೇ ಗಿರಾಕಿ ಬಂದಾರ್ರಿ ಅದೇ ಬೆಳಿಗ್ಗೆ ರೀ. ಅಮ್ಮ ನಮಗ ಕಮೆಂಟ್ ಮಾಡ್ಯಾರಿ, ಇದು ಬಿಪಾತಿ ಮದ್ದಾರ್ಗ ಎಲ್ಲಿ ಬರ್ತೈತ್ರಿ ಅಂತ ಹೇಳಿ. ಎಲ್ಲಿ ಬರ್ತದ ಸ್ವಲ್ಪ ಅಮ್ಮ ಎಲ್ಲ ಅಡ್ರೆಸ್ ಹೇಳ್ರಿಪ್ಪ, ನಮ್ಗೆ ಏನಷ್ಟು ಗೊತ್ತಾಗಿಲ್ರಿ. ಅಂದ್ರ ಕೋರ್ಟ್ ಕೇಸ್ ಇರ್ತಾವ್ ಅವಕ್ಕೆ ತುಂಬತಾರೇನ್ರಿ? ಅದಕ್ಕೂ ತುಂಬದ ಉಡಿನ ಅದ ಕೇಸ್ ಎಲ್ಲ ಏನಾಗುದು ಮಕ್ಕಳಾದ್ರು ಅವ್ರಿಗೆ ಮದ್ವೆ ಆತ ಅಂದ್ರೆ ಮತ್ ಬಂದು ಹೊಳ್ಳಿ ಅವ್ರಿಗೆ ಮಾಡಿ ಹೋಗ್ಬೇಕು. ಹೌದನ್ರಿ? ಅಂದ್ರ ಆಗಕ್ ಒಂದ್ ಕಟ್ತಾರ್ರಿ, ಆದ್ಮೇಲೆ ಮತ್ತೊಂದ್ ಬಂದ್ ಮತ್ ಕಟ್ತಾರ. ಹಂಗಾಗಿ ಮೊಹರಂನ್ಯಾಗ ಉಡಿ ಕಟ್ಟದ ಬಾಳ ಇದೆ ಐತ್ರಿ ಪೈಲ್. ಎಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರ ಮೊಹರಂನ್ಯಾಗ ಉಡಿ ಕಟ್ಟದಾರೆ. ಅಲ್ಲಿ ಉಡಿ ಮತ್ತೆ ಉಡಿ ತುಂಬಿ ಬಳಿ ಇಟ್ಕೊಂಡನು ಹೋಗ್ತಾರಲ್ಲ ಅಮ್ಮ ಮದಿ ಆಗ್ಲಿಲ್ದಾರ್ರಿ? ಮದಿ ಆಗ್ಲಿಲ್ದಾಗ ಮೂರ್ ದಿನ ಅರ್ಧ ದಿವಸ ಬಂದ್ ಬಳಿ ಇಟ್ಕೊಂಡು ಹೋಗ್ತಾರ. ದರ್ಗಾದಾಗ ತಾಯಿ ಬಳಿ ಹಾಕಿರ್ತಾಗಲ್ಲ ಅವ ಬಳಿ ಅವ್ರಿಗೆ ಇಡಿಸಿ ಕಳಿಸ್ತಾಗ ಹೆಣ್ಮಕ್ಳಿಗೆ ಮದಿ ಆಗ್ಲಿಲ್ದಾರಿಗೆ ಗಂಡ್ಮಕ್ಳಿಗೆ ಬೇಡ್ಕೊಂಡ್ ಆಧಾರ ಹಚ್ಕೊಂಡ್ ಹೋಗೋದು. ಹೌದೇನ್ರಿ? ಮೂರ್ ದಿನ ಜಾರತ ದಿನ ರೀ ಆಗ್ಲಿ ಬೇಕಾದಾಗ ಬಂದ್ ಹೋಗ್ಲಿ ಅವ್ರು ಬಳಿ ಬತ್ತಾಗ ಇಡಿಸೋದು. ಮೂರ್ ದಿನ ಜಾರತ ಆಗಿಲ್ದಾಗ ಬಳಿ ಕೊಡ್ತಾಗ ತಾಯಿ. ಹೌದೇನಮ್ಮ? ಬಳಿ ಕೊಡ್ತಾಗ ನೋಡ್ರಿಪ್ಪ. ಇಲ್ಲೇ ಎಲ್ಲಾರ ಲೋಕಲ್ ಇದ್ರಪ್ಪ ಅಂತಂದ್ ಹೇಳಿದ್ರ ಬಿ ಫಾತಿಮ ದರ್ಗಾಕ ಯಾರಿಗಾದ್ರ ಮನೆ ತ್ರಾಸ ಇತ್ತಪ್ಪ ಅಂತ ಹೇಳಿದ್ರ ಬಂದ್ ಹೋಗ್ರಿ. ಹೌದ್ರಿ? ಹೌದಮ್ಮ. ನೋಡ್ರಿ ಅಂಗಡಿ ಒಳಗ ಗಿರಾಕಿ ಮೇಂಟೈನ್ ಮಾಡಕ ಅರ್ಷಿಯ ಮುನ್ನಾ ಆಮ್ಯಾಗ ಸಿಮ್ಮು ಸನಾ ಆಮ್ಯಾಗ ಆಶಾ ಅಲ್ಲಿ ಸುಮನ್ ಸುಲ್ತಾನ್ ಇಷ್ಟು ಮಂದಿ ಅದಾರ ನೋಡ್ರಿ. ಅಂದ್ರ ಗಿರಾಕಿ ಮೇಂಟೈನ್ ಮಾಡ್ರಿ ಎಲ್ಲ ಇವ್ರೆ. ಅಂದ್ರ ಇಷ್ಟ್ರ ಮ್ಯಾಗ ನೀವು ಅಂದಾಜು ಹಚ್ಕೋಬಹುದು ನಮಗೆ ಎಷ್ಟು ವ್ಯಾಪಾರ ಆಗದ ಅಂತ ಹೇಳಿ. ಗಿರಾಕಿ ಮಾತ್ರ ಒಂದೂ ಇಲ್ಲ, ಮೇಂಟೈನ್ ಮಾಡಕ್ ಮಾತ್ರ ಸಿಕ್ಕ ಪಟ್ಟಿ ಮಂದಿ ಅದಾರ ಇಲ್ಲಿ. ಅಲ್ಲ ಅಂದ್ರೆ ನಮ್ಮ ಆಶಾದಲ್ಲ ವರ್ಷ ಕೊಡ್ತಾಳೆ. ವರ್ಷ ಕೊಡ್ತಾರಂದ್ರೆ ಅವ್ರ ವರ್ಷ ಕೊಡ್ತಾರೆ. ಬೆಳ್ಳಿ ಕುದುರಿ ಚಂದ ನೋಡುವ ಚಂದ ನೋಡ್ರು ನೋಡ್ರಿ ಬೇಡ್ಕೊಂಡಿರ್ತಾರಲ್ರಿ, ಹಂಗಾಗಿ ಬೆಳ್ಳಿ ಕುದುರಿ ಕೊಡಿಸ್ಬೋದು. ಆಮೇಲೆ ಇಲ್ಲಿ ನಮ್ ಕಡೆನೂ ಕುದುರೆ ಸಿಗ್ತಾವನು ಕೊಡ್ಬೋದ್ರಿ.
ಇವರು ಬೆಳ್ಳಿ ಕುದುರೆ ಕೊಡಿಸ್ತೇನೆ ಅಂತ ಬೇಡ್ಕೊಂಡಿರ್ತಾರೆ. ಹಂಗಾಗಿ ಬೆಳ್ಳಿ ಕುದುರೆ ತಗೊಂಡ್ಬಂದಾರ ಅವ್ರಿಗೆ. ವರ್ಷ ವರ್ಷ ಕೊಡ್ತಾರೆ. ಏನೇ ತಮ್ಮನ್ನ ಜಗಳ ಸ್ಟಾರ್ಟ್ ಮಾಡಿದ ಮತ್ತಕ್ಕಿ ಓ ಅತಿಯಾದ ಪ್ರೀತಿ, ಭಯಂಕರ ಭಯಂಕರ, ಅದು ಅತಿಯಾದ ಪ್ರೀತಿ ಭಯಂಕರ. ಅಂಗಡಿಯಲ್ಲಿ ಶುರು ಆಯ್ತು ಜಗಳ. ತಮ್ಮನ್ನೊಂದು ಒಟ್ಟು ಜಗಳ ತಮ್ಮನ್ನಾಗ ಮನೆ ಮುಟ್ಟ ಮಟನ. ಚಡ್ಡೆ ಹೋಗಂತ ಪುಪ್ಪ ಹೇಳಾಗತ್ತಾರ. ನಾಳೆ ಬರಂತ ಬಾ ಜಲ್ದಿನ. ಎದ್ಗೇರ್ ಜೊತೆ ಒಂದಿಟ್ಟ ಹುಡುಗಿನ ಆಳಾಕತ್ತವ್ರಿ ಎತ್ಗೋರಿ. ಅವ ಬರ್ತಿದ್ದಾರ ನಾವ್ ಕರ್ಕೊಂಬಾರ ಅಪ್ಪ ಆಕಿಗೆ. ಏ ನಮ್ದ ತಮ್ಮ ಹಾಕಿದ 10 ರೂಪಾಯಿ. ಏ ಇಲ್ಲ ನಸ್ರನ್ನ ನಾವ್ ಹೋಗ್ಬಿರ್ತಿದ್ದವ. ಹಾ ಸನಿ ಚಪ್ಪಲ ಅಂತ ಕೊಡುವ ನಾನು. ಸನಿ ಬರ್ತಿತ್ತವನು. ಹಾ ನಾಳೆ ಶ್ವೆಟರ್ ತಂಬರಕ್ಕ. ಬಾಯ್ ಟಾಟ. ಹಾ ಓಕೆ ನಾವು ಬೆಳಿಗ್ಗೆನ ಬಂದೀವಿ ಮಧ್ಯಾಹ್ನ. ಹಾ ಆ ಕಣ್ಣ ಹತ್ರ ತಾಳ ನೋಡ್ರಿ ಹೇಳ್ಕೊಂಡ್ ನೋಡ್ರಿ ಆಕಿಗೆ. ಏ ಜಾತೆ ಎದ್ಗೇರ್ ಅಂದಿಟ್ಟ ಗಂಬಿ ಕೆಂಪ ರೋಜ ಹೇಳ್ಕೊಂಡು ಗಂಬಿ. ಈಗ ಅಂಗಡಿಲಿಂತ ಮನೆಗೆ ಬಂದಿರಪ್ಪ. ಟೈಮ್ ಆಗ್ಲಿ 10 ಗಂಟೆ ಆತ್ರಿ. ನಾನು ಮಧ್ಯಾಹ್ನ ಅಡಿಗೆ ಮಾಡಿಟ್ಟು ಹೋಗಿದ್ನಲ್ರಿ, ಅದಕ್ಕೆ ಈಗ ಸಾರ್ ಬಿಸಿ ಇಟ್ಟೇನ್ರಿ. ಹಂಗ ಬರ ಮುಂದ ತತ್ತಿ ತಗೊಂಡಿದ್ರಿ. ಇವತ್ತು 2 ಆಮ್ಲೆಟ್ ಹಾಕಿದ್ರೆ ಆತು. ಬಾಳ ದಿನ ಆಮ್ಲೆಟ್ ತಿಂದಿಲ್ಲ. 2 ಇಂದ 3 ತತ್ತಿ ಪಪ್ಪ ತಿನ್ನಂಗಿರ್ತಾರೆ. ಪಪ್ಪ ಗಿರಿ ಕತ್ತಲ್ಲ ಐತಿ. ನಾವು ಆಮ್ಲೆಟ್ ತಿನ್ನಂಗಂತೀವಿ. ಒಂದಿನ ತಂಡ ಒಂದೈತಲ್ಲ, ಅದಕ್ಕೆ ತತ್ತಿ ತಗೊಂಡ್ರೆ ಆಮ್ಲೆಟ್ ಹಾಕಿದ್ರೆ ಅಂತೇಳಿ ಉಳ್ಳಾಗಡ್ಡಿ ಹೆಚ್ಚಾಗತ್ತೆ ನೋಡ್ರಿ. ಲಘು ಲಘು ಊಟ ಮಾಡಿ ಇನ್ನು ನಾವು ಕಾರ್ಟೂನ್ ವಿಡಿಯೋ ಮಾಡ್ಬೇಕ್ರಿ. ಕಾರ್ಟೂನ್ ವಿಡಿಯೋ ಮಾಡಿ ಮುಕ್ಕೋಬೇಕ್ರಿ. ಮಕ್ಕೊಂಡ್ ಮತ್ತೆ ಬೆಳಿಗ್ಗೆ ಜಲ್ದಿ ಎದ್ದ ಮತ್ತ ಮಕ್ಕನ ಮಾಡೋದಾರ ಒಂದ್ ಸ್ವಲ್ಪ ಮಕ್ಕನ ಮಾಡ್ಕೊಂಡ್ ಮತ್ತೆ ತಳಗ್ ಹೋಗ್ಬೇಕ್ರಿ ಅಂಗಡಿಗೆ. ಊಟ ಮಾಡಿದೆ ತಮ್ಮನ್ನ ಈಗ ಮಕ್ಕ ಮನ್ಯಾಗ ಆರಾಮ ಬೆಚ್ಚಗ. ಅಲ್ಲಿ ಹಂಗ ಜಗಳ ತಕ್ಕೊಂಡು ಹತ್ಕೊಂತ ಕುತ್ಕೊಂಡಿವ. ಅಲ್ಲಿ ನಾನು ಇರ್ತೀನಿ, ದೀದಿ ಅಷ್ಟ ಅಲ್ಲಿ ಇರ್ತಾಳೇನ ಅಂತೇಳಿ. ದೀದಿಯರ್ ಪಾಪ ನಿನ್ನೆ ದಾದಿ ಮತ್ತು ದೀದಿ ಅಂಗಡಿ ಒಳಗೆ ಮಕ್ಕೊಂಡಾರಂತ. ರಾತ್ರಿ ಬೆಳ ಬತ್ತನೂ ಮಳಿ ಪಾಪ ನೀರು ಕೋಲು ಎತ್ತೈತೆ, ನೀರು ದಬ್ಬದ ದಬ್ಬದ ನೀರೆಲ್ಲ ಇಳ್ಯಾಕತ್ತಿತ್ತಂತಲ್ಲಿ ಅಂತ ತಂಡ ಹೆಂಗೆ ಮಕ್ಕೊಂತಿದ್ದಿ ನೀನು. ಪಾಪ ದಾದಿಮ ಹೇಳಾಕತ್ತಾರ, ಪಾಪ ಸಾನೆ ನಾನು ಮಕ್ಕೊಂಡಿವ ನಿದ್ದಿನ ಬಂದಲ್ಲ ನಮ್ಮ ಬೆಳ ಬೆಳತಾನ ಅಂಥೇಳಿ. ನೀನು ಬೆಚ್ಚ ಮಕ್ಕವ ಅಂಥೇಳಿದ್ರೆ ನೀನು ಹಂಗೆ ಅಳಾಕತ್ತಿದ್ದೆ. ನಮ್ಮ ಜೋಡಿ ಜಗಳ ತಗದೆ, ನಾನು ಅಲ್ಲೇ ಇರ್ತೀನಿ ಅಂಥೇಳಿ. ಹುಚ್ಚಿ ಹಂಗೆ ಮಾಡಬಾರ್ದು. ಇಲ್ಲ ಬಿಡು ನಾಳೆ ತೊಗೊಳಕ್ ಬರ್ತತಿ ರೀ. ಚಾರ್ಜ್ ಆತ ಅದು. ನಿನ್ನ ಪಾಪ ನೋಡ್ರಿಪ್ಪ ಅಮ್ಮರಿಗೆ ನಿದ್ದಿನ ಹತ್ತಿಲ್ಲ ಅಂತಾರಲ್ಲ. ಅಯ್ಯೋ ರಾತ್ರಿ ದೊಡ್ಡ ಮಳಿ ರೀಪ್ಪ ನಿನ್ನೆ. ಅಲ್ಲಿ ತಾಡ್ಪತ್ರೆ ಮ್ಯಾಲ ಸರಿ ಕಟ್ಟೇ ಇಲ್ಲ. ಅದು ಹೆಂಗೈತ್ರಿ, ಗಾಳಿ ಒಂದು ಬಿಡಕತ್ ಬಿಡತ್ತಲ್ರಿ, ಅದು ತಾಡ್ಪತ್ರೆ ಸರದಾಡಕತ್ ಬಿಟ್ಟತಿ. ಅದು ಸರದಾಡಿತ್ತಂದ್ರೆ ಮತ್ತೆ ನೀರೆಲ್ಲ ಒಳಗ ಬರ್ತಾವು. ಬ್ಯಾಡ ಹೋಗದ ಪಜೀತಿ ಪಾಪ ನಿನ್ನೆ ಸಾನೆ ಅಂದ ಅಮ್ಮಂದ್ರ ಸ್ವಲ್ಪ ಕುಂದ್ರಾಕ್ ಚಲೋ ಆಗೈತಿ. ಅದ ಇಲ್ಲಾಂದ್ರ ಇಂಥ ಮಳೆಗೆ ಅದಕ್ಕೆ ಎಲ್ಲ ಕಿಚ್ಚ ಪಚ್ಚ ಕಿಚ್ಚ ಪಚ್ಚ ಅಂತ ಹೋದ ವರ್ಷ ನೋಡಿದ್ರಿಲ್ಲ. ಹೌದ್ರಿ ಅದು ಒಂದೈತಿ ಕಡಿಮೆ ಐತ್ರಿ. ಬರೇನ್ ಬಸ್ ಸ್ಕೂಟಿ ಆಮೇಲೆ ಕಾರ ಅಷ್ಟ ಓಡಾಡಕತ್ತಾವು. ಬಸ್ ಅನ್ನ ಬಿಟ್ಟಿಲ್ಲ ಅಲ್ಲಿ. ಅದೊಂದು ಚಲೋ ಆಗೈತ್ರಿ. ಹಿಂಗೇನು ವಿಡಿಯೋ ಮಾಡನ್ರಿ ತಡ್ರಾಕಿ ಹಾಸ್ ಕೊಡ್ತೇನೆ ತಮ್ಮನ ಕಸೋಡಕತ್ತಾಳಕ್ಕೆ ಹಾಸ್ಕೊಂತಿ. ಹ್ಮ್ ಆತವ್ವ ತಮ್ಮನ್ನ ಇವತ್ತು ನಾ ನಿನಗ ಕಿಂಡರ್ ಜಾಯ್ ಕೊಡ್ಸಿದ್ದೆ. ಅದನ್ನ ಎದಕ್ಕೆ ಕೊಡ್ಸಿದ್ದೆ ಹೇಳ. ನಿನಗ ಒಬ್ರು ಇವತ್ತು ದುಡ್ಡು ಹಾಕಿದ್ರೆ ನಮ್ಮ ತಮ್ಮನಾಗ ಏನಾದರೂ ಕೊಡಿಸ್ರಿಪ್ಪ ಅಂತಂದು ಹೇಳಿ
ಚಾಕ್ಲೇಟ್ ಆಗಲಿ ಏನಾಗ್ಲಾಕೆ ಏನು ಕೇಳ್ತಾರೆ ಅದನ್ನು ಕೊಡಿಸ್ರಿ, ನಮಗೆ ಭಾಳ ಖುಷಿ ಆಕತಿ, ನಮಗೆ ತಮ್ಮನ್ನ ಅಂದ್ರೆ ಭಾಳ ಇಷ್ಟ ಅಂಥೇಳಿ ಅದಕ್ಕೆ ನಿನಗೆ ನಾನು ಕಿಂಡೇಜ ಕೊಡಿಸಿದೆ. ನೀನು ಅದನ್ನು ಕೇಳಿದಿ, ನಾನು ಅದನ್ನು ಕೊಡಿಸಿದೆ. ಹೌದಿಲ್ಲ, ತಿಂದಿ ಖುಷಿ ಆತ? ಮತ್ತ ಕಿಂಡೇಜ ಒಳಗ ಅದೊಂದ ಗೊಂಬಿ ಬಂದೈತಿ ನಿನಗೆ, ಹೌದಿಲ್ಲ? ಈಗ ಮುಕ್ಕ ಮಮ್ಮಿ ಮತ್ತಿದಕ್ಕೆ ಏನ್ ಮಾಡ್ಬೇಕಲ್ಲ, ಇದು ಇಷ್ಟು ಇತ್ತದ್ರೆ ಸಂಡೆ ಆಮೇಲೆ ಇಲ್ಲ ಇತ್ತಲ್ಲ ಮುಂದೆ ಅದ್ ನಾನ ಇದು ಮಾಡಿದ್ಯಾ, ಆಮೇಲೆ ಇದೊಂದು ಬಂದಿತ್ತ ಗುಡ್ ನೈಟ್ ಮಮ್ಮಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತಿರಿ ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.